ಕೆಲವೊಮ್ಮೆ ಒಂದಷ್ಟು ಸ್ಟೇಟ್ಮೆಂಟ್ಗಳು ಇದೆಯಲ್ಲ ಅದು ಫಲಿತಾಂಶವನ್ನು ಬದಲಾವಣೆ ಕೂಡ ಮಾಡಬಹುದು ಅನ್ನುವಂಥ ಒಂದಷ್ಟು ಬೆಳವಣಿಗೆಗಳನ್ನು ನಾವು ಈ ಹಿಂದಿನ ಎಲೆಕ್ಷನ್ ನಲ್ಲೂ ಕೂಡ ಗಮನಿಸಿದ್ವಿ ಎರಡು ಸಾವಿರದ ಹದಿನೆಂಟರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಎರಡು ಸಾವಿರದ ಹದಿನೆಂಟರಲ್ಲಿ ಮೈತ್ರಿ ಸರ್ಕಾರದ ಪತನಕ್ಕೆ ಡಿ ಕೆ ಶಿವಕುಮಾರ್ ಕಾರಣ ಅಂತ ಹೇಳಿ ಡಿ ವಿರುದ್ಧ ಮಾಜಿ ಸಿಎಂ ಎಚ್ ಡಿ ಕೆ ನೇರ ನೇರ ಆರೋಪವನ್ನ ಮಾಡಿದ್ದಾರೆ ಈಗ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಚರ್ಚೆಯನ್ನ ಹುಟ್ಟು ಹಾಕಿದೆ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿರುವಂತಹ ಮಾತು ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮಾಡಿದಂತಹ ಆರೋಪ ಏನು ಅದಕ್ಕೆ ಡಿ ಕೆ ಡಿಕೆಶಿ ಕೊಟ್ಟಂತಹ ತಿರುಗೇಟು ಹೇಗಿತ್ತು ಅನ್ನೋದನ್ನ ನೋಡೋಣ ಜೋಡೆತ್ತು ಜೋಡೆತ್ತು ಅಂತ ಕೈ ಎತ್ತಿಸಿ ನಮ್ಮನ್ನ ರಸ್ತೆ ಒಳಗೆ ನಿಲ್ಲಿಸಿ ಎರಡು ಜೋಡು ಎರಡು ಜೋಡೆತ್ತಿನ ಎತ್ತು ನೋವು ಎತ್ತಿಗಾಡಿ ತಗೊಂಡು ಎಲ್ಲ ಖಾಲಿ ಮಾಡ್ಕೊಂಡು ಹೋದ ನಮ್ಮನ್ನು ಬೀದಿಗೆ ನಿಲ್ಲಿಸ್ತಾ ಅಂತ ಹೇಳಿದೆ ಇದು ನಡೆದಾಗತ್ತೆ ಸರ್ಕಾರ ಹೋಗಿದ್ದು ಆ ಮಹಾನ್ ಅವತ್ತು ಹೋಗಿದ್ದು ಆಮೇಲೆ ಹೋದ ಕಡೆ ಎಲ್ಲ ಹೇಳ್ಕೊಂಡು ಹೋದ ಅಯ್ಯೋ ಕುಮಾರನಿಗೂ ಪೇಪರ್ ರುಪೆನ್ನು ಕೊಡ್ರಿ ನನಗೊಂದು ಬಾರಿ ಪೇಪರ್ ಪೆನ್ ಕೊಡಿ ಅಂತ ಹೇಳಿ ಕೊಟ್ರಲ್ಲಪ್ಪ ಈಗ ನೀವು ಕನಕಪುರ ಸಂಗಮದಿಂದಲೇ ಶುರು ಮಾಡಿಸಿದಾರಲ್ಲ ಅವರು ಏನೇನು ಹೇಳಿದಾರೋ ಫಸ್ಟು ನೋಡ್ತೀನಿ ಅವರು ಅವರ ನುಡಿಮುತ್ತುಗಳನ್ನೆಲ್ಲ ನೋಡ್ಬಿಟ್ಟು ಉತ್ತರ ಕೊಡ್ತೀರ ಒಂದು ಸಲ ಅಲ್ಲೇ ನೋಡ್ಕೊಂಬಂದವ್ರಿಗೆ ಇನ್ನೊಂದು ಸಲ ಹೋದ್ರೆ ಏನು ಮಾಡಕಾಯ್ತದೆ ಪರ್ಮನೆಂಟಾಗಿ ನಮ್ಮನ್ನು ಆಸ್ತಿ ಕೊಡಿಸ್ಬೋದು ನಮ್ಮ ಟಿ ಆರ್ ಜೈಲಿ ಏನು ನೋಡ್ಸೋಕ್ಕಾಗಲ್ವಲ್ಲ ಅವ್ರು ಅವ್ರದ್ದೆಲ್ಲ ಪ್ಲ್ಯಾನ್ ಏನಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಏನೆಲ್ಲ ಮಾಡೋಕೆ ಸಾಧ್ಯ ಎಲ್ಲ ಹೇಳ್ತಾ ಇದ್ದಾರೆ ಅವ್ರು ಪ್ಲ್ಯಾನ್ ಏನ ಮಾಡಿದಾರ ಹಿಂದೇನು ಪಾಪ ಮಾಡಿದ್ರಲ್ಲ ಹಿಂದೆ ನನ್ನ ತಂಗಿ ಮೇಲೆ ನನ್ನ ತಮ್ಮನ ಮೇಲೆ ನನ್ನ ಹೆಂಡತಿ ಮೇಲೆ ಎಲ್ಲ ಕೇಸ್ ಹಾಕಿದ್ದು ಇಷ್ಟು ದಿನ ಏನಿದ್ರು ಕೂಡ ಸಿದ್ದರಾಮಯ್ಯ ಅವರ ಕಡೆಗೆ ಸಾಕಷ್ಟು ಆರೋಪವನ್ನ ಮಾಡ್ತಾ ಇದ್ರು ಟ್ವಿಸ್ಟ್ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ ಮದು ಇಲ್ಲಿ ಈಗ ಸಿದ್ದರಾಮಯ್ಯ ಡಿಕೆಶಿ ಕಡೆಗೆ ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಒಂದ್ ಕಡೆ ಒಕ್ಕರಿಗರನ್ನ ಸೆಳೆಯುವಂತಹ ಕಾಣಿಸ್ತಾ ಇದೆಯಾ ಅನುಕಂಪದ ವಿಚಾರವು ಕಾಣಿಸ್ತಾ ಇದೆಯಾ ಇಲ್ಲಿ ಖಂಡಿತವಾಗಿಯೂ ನವಿತಾ ಇದು ಯಾಕಂದ್ರೆ ಇಬ್ಬರಿಗೂ ಕೂಡ ಪ್ರಮುಖವಾಗಿರುವಂತದ್ದು ಏನು ಸಮುದಾಯದ ಮತ ಬ್ಯಾಂಕು ಮತ್ತು ಆ ಸಮುದಾಯದ ಮೇಲಿನ ಹಿಡಿತಕ್ಕೋಸ್ಕರವೇ ನಡೀತಾ ಇರುವಂತಹ ಫೈಟ್ ಆಗಿರೋದ್ರಿಂದ ಲೋಕಸಭೆಯಲ್ಲಿ ಅಸ್ತಿತ್ವ ಮತ್ತು ಭವಿಷ್ಯದ ಲೆಕ್ಕಾಚಾರ ಇರೋದ್ರಿಂದ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಹಜವಾಗಿ ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ಅವರ ಅಧಿಕಾರದ ಏನು ಅಧಿಕಾರ ಏನು ಸಿಎಂ ಕುರ್ಚಿಯ ಮೇಲೆ ಒಂದು ಫೈನಲ್ ಇನ್ನಿಂಗ್ಸ್ ಆಡ್ತಾ ಇದ್ದಾರೆ ಅಂತ ಬಿಲೀವ್ ಟು ಬಿ ಟು ಬಿ ಅಸ್ಯೂಮ್ಡ್ ಆ ರೀತಿ ಆಗಿರೋದರಿಂದ ಸಹಜವಾಗಿ ಈಗ ಮುಂದಿನ ಏನೋ ದೊಡ್ಡ ನಾಯಕ ಯಾರೋ ದೊಡ್ಡ ಪ್ರತಿಸ್ಪರ್ಧಿ ಯಾರೋ ಅಂತಂದರೆ ಸಮುದಾಯದೊಳಗಿರುವಂಥದ್ದು ಮತ್ತು ಅದು ಕೂಡ ಅದೇ ರೀಜನಲ್ ಬರುವಂಥದ್ದು ಈ ಕಾರಣಕ್ಕೆ ಅವರು ಸಹಜವಾಗಿ ಹೇಳ್ತಾ ಇದ್ದಾರೆ ಮತ್ತು ಇನ್ನೊಂದು ಸಿಂಬಾಲಿಕ್ ಆಗಿ ನೋಡಿ ಮೊನ್ನೆ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ಅವರು ಅಚಾನಕ್ಕಾಗಿ ಭೇಟಿಯಾಗಿದ್ದಾರೆ ಉಭಯ ಕುಶಲೋಪರಿ ಆಗಿದೆ ವಿಚಾರಿಸಿದರೆ ಆರೋಗ್ಯ ಅಲ್ಲ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಮುಗಿಬಿದ್ದಿದ್ದಾರೆ ಕುಮಾರಸ್ವಾಮಿ ಅವರು ಮತ್ತು ಕಾವೇರಿ ವಿಚಾರದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ವಾಚಾಮಗೋಚರವಾಗಿ ಬೈದಿದ್ದು ಏನು ಎಕ್ಸ್ ಪೋಸ್ಟ್ಗಳಲ್ಲಿ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿದ್ದನ್ನು ಕೂಡ ನೋಡಿದ್ದೆ ಅಂದರೆ ಈ ಸಲ ಹೇಗೆ ಅವರು ಜೊತೆಯಾಗಿ ನೀವು ನಾವು ಕೂಡ ದೃಶ್ಯಗಳನ್ನು ನೋಡಿದ್ವಿ ಸರ್ಕಾರ ಮೈತ್ರಿ ಸರ್ಕಾರ ರಚನೆ ಆಗುವಂಥ ಸಂದರ್ಭದಲ್ಲಿ ಅಸೆಂಬ್ಲಿ ಒಳಗಡೆ ಕೈ ಕೈ ಹಿಡಿದ್ ಹಿಡಿದು ಜೊತೆಯಾಗಿ ಎದ್ದು ನಿಂತ್ಕೊಂಡಿದ್ದು ಮತ್ತು ಇಡೀ ಶಾಸಕರುಗಳನ್ನ ರಕ್ಷಣೆಗೆ ತಾವೇ ಏನು ಹಿಂಬಾಲ ಹಿಂಬಾಲಕರ ರೀತಿ ಓಡಾಡಿಕೊಂಡು ಇದ್ದಿದ್ದು ಮತ್ತು ಕಡೆಯದಾಗಿ ರಾಜೀನಾಮೆ ಸಲ್ಲಿಸುವ ಕ್ಷಣದಲ್ಲೂ ಕೂಡ ರಾಜ್ಯಪಾಲರ ಪಕ್ಕ ನಿಂತಿದ್ದು ಇದೇ ಡಿ ಕೆ ಶಿವಕುಮಾರ್ ಸೊ ಸಮುದಾಯದ ಒಂದು ವಿಶ್ವಾಸವನ್ನು ಗಳಿಸಲಿಕ್ಕೆ ಹೇಗೆಲ್ಲ ಎಲ್ಲ ಸರ್ಕಸ್ಗಳನ್ನು ಮಾಡಿದ್ರು ಅವತ್ತಿನ ಒಂದು ಏನು ರಾಜಕೀಯ ಏನು ಸ್ಥಿತಿಯಂತರದ ಸಂದರ್ಭದಲ್ಲಿ ಅದು ಅದು ನಿಜವಾಗ್ಲಿ ನೋಡಿದ್ದಲ್ಲ ಒಳಗಡೆ ಬೇರೆ ಇತ್ತು ಅನ್ನೋವಂಥ ಲೆಕ್ಕಾಚಾರವನ್ನು ಹೊಸದಾಗಿ ಇವತ್ತು ಇವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅದು ವೀವರ್ ಅಂದರೆ ಮತದಾರರಿಗೆ ಯಾವ ರೀತಿ ಅಕ್ಸೆಪ್ಟ್ ಆಗುತ್ತೆ ಕನ್ವೆ ಆಗುತ್ತೆ ಅನ್ನೋದ್ರ ಮೇಲೆ ಲೋಕಸಭಾ ಚುನಾವಣೆಯ ಮತಗಳಿಕೆ ಮೇಲೆ ಪರಿಣಾಮ ಬೀರುತ್ತೆ ಓಕೆ ಒಂದು ಮೈತ್ರಿ ಧರ್ಮದ ವಿಚಾರವನ್ನು ಕೂಡ ಹೇಳ್ತಾರೆ ಇಲ್ಲಿ ಕುಮಾರಸ್ವಾಮಿ ಅವರು ಅಂದ್ರೆ ಮೈತ್ರಿ ಧರ್ಮ ಪಾಲನೆ ಹೇಗೆ ಅನ್ನುವಂತಹ ಪ್ರಶ್ನೆ ಹಾಗಾದ್ರೆ ಇಲ್ಲಿ ಯಾರು ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿದ್ರು ಸಹಜವಾಗಿ ಮತ್ತೊಂದು ಕಡೆ ಈ ಕಾರ್ಯತಂತ್ರಗಳು ವರ್ಕ್ಔಟ್ ಆಗುವ ಚಾನ್ಸಸ್ ಮಾತಾಡೋದಾದ್ರೆ ನಿಮಗೆ ಯಾವಾಗೆಲ್ಲ ಸಿದ್ದರಾಮಯ್ಯನವರು ಬೈದಿದ್ರೆ ಅವರು ಸಕ್ಸಸ್ ಆಗಿಲ್ಲ ನಿಮಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಚಾಮುಂಡೇಶ್ವರಿ ಸೋಲ್ಸಿದ್ರು ಆದ್ರೆ ನೀವು ಬಾದಾಮಿ ಸಲ್ಸಕ್ ಆಗ್ಲಿಲ್ಲ ಆದ್ರೆ ಇವರು ಒಟ್ಟಿಗೆ ಸರ್ಕಾರ ಆದರೂ ಕೂಡ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಅಲ್ಲಿ ಸಾಮಾನ್ಯ ಸಮಿತಿ ಅಧ್ಯಕ್ಷ ಆಗಿದ್ರು ನಂತರ ಸರ್ಕಾರ ಬಿದ್ದು ಕೂಡ ಸಿದ್ದರಾಮಯ್ಯ ಅಪೋಸಿಷನ್ ಲೀಡರ್ ಆಗಿದ್ರು ಸಿದ್ದರಾಮಯ್ಯ ಮೈನವರ ಬೈದಷ್ಟವರಿಗೆ ಒ ಬಿ ಸಿ ಮತಗಳು ಕುರುಬ ಮತಗಳು ಎಲ್ಲ ಒಂದು ಕಡೆ ಜೆ ಡಿ ಎಸ್ನಿಂದ ಪ್ರತಿದಿನ ದೂರ ಆಗುತ್ತೆ ಅದು ಸಿದ್ದರಾಮಯ್ಯ ಎಲ್ಲಿರ್ತಾರೆ ಅಲ್ಲಿ ಕನ್ಸಲ್ಟೇಟ್ ಆಗುತ್ತೆ ಮತ್ತೆ ಕುರುಬ ವಿರೋಧಿ ಅನ್ನೋದು ಅದು ಎಲ್ಲ ಒಂದು ಕಡೆ ಬರ್ತೋಗುತ್ತೆ ಇವರ ಅನೇಕ ಎಮ್ ಎಲ್ ಎಗಳು ಕುರುಬ ಮತದಾರಿಂದ ಗೆಲ್ಲುವಂಥ ಅನಿವಾರ್ಯ ಸ್ಥಿತಿ ಇರ್ತಕ್ಕಂಥ ನಿಮಗೆ ಚಿಕ್ಕನಾಯಕ್ನಳ್ಳಿ ತಗೊಳ್ಳಿ ಹಳೆ ಮೈಸೂರು ಭಾಗದಲ್ಲಿ ತಗೊಳ್ಳಿ ಪ್ರತಿಯೊಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರ ಪಾರುಪತ್ಯ ಅಂದರೂ ಕೂಡ ಅಲ್ಲಿ ಅಲ್ಲೂ ಕೂಡ ಕುರುಬ್ ಇರ್ತಕ್ಕಂಥದ್ದು ನಿಮಗೆ ಉತ್ತರ ಕರ್ನಾಟಕದಲ್ಲಿ ಕೂಡ ತೆಗೆದುಕೊಳ್ಳಿ ಅಲ್ಲೂ ಕೂಡ ಕುರುಬ್ ಇರ್ತಕ್ಕಂಥದ್ದು ಹಾಗಾಗಿ ಈ ಪದೇ ಪದೇ ಹೊರತವರಿಗೆ ಬಿದ್ದಿದೆ ಈಗ ಸಿದ್ದರಾಮಯ್ಯನವರು ಅವರು ಏನು ಚುನಾವಣಾ ರಾಜಕೀಯ ದಿಂದ ದೂರ ಸರಿತಿರುವಂಥದ್ದು ಇದು ಅವರ ಮುಖ್ಯಮಂತ್ರಿ ಹುದ್ದೆ ಅನ್ನೋದು ಕೊನೆ ರಾಜಕೀಯ ಆಟ ಆಗಿರುವಂಥದ್ದು ಅವರು ಸಕ್ರಿಯ ರಾಜಕಾರಣದಲ್ಲಿ ಇರ್ತಾರೆ ಅದು ಚುನಾವಣಾ ರಾಜಕೀಯ ಇರೋದಿಲ್ಲ ಸಿದ್ದರಾಮಯ್ಯವ್ರನ್ನ ಬಯೋದ್ರಿಂದ ಅವರಿಗೇನೂ ಲಾಭ ಇಲ್ಲ ಆದರೆ ಒನ್ಸ್ ಅಗೇನ್ ರಾಮನಗರದ ಮಗ ನಿಖಿಲ್ನ ಸೋಲು ಇದೆಯಲ್ಲ ಅದು ಎಚ್ ಡಿ ಕುಮಾರ್ಸ್ವಾಮಿ ಕೆಂಗೆಡಿಸಿದೆ ನಿದ್ದೆಗೆಡಿಸಿದೆ ನನ್ನ ಮಗನ ಸೋಲಿ ಕಾರಣದಲ್ಲಿ ಯಾರಿಗಾದಷ್ಟು ಮಗ ಕಂಟಿನ್ಯೂಸ್ ಎರಡು ಸರಿ ಅಂತ ಹೇಳಿದ್ರೆ ಅವರು ಡಿಸ್ಟರ್ಬ್ ಆಗಿದ್ದಾರೆ ಆ ಡಿಸ್ಟರ್ಬ್ ಆಗಿ ಅಲ್ಲಿ ಸಹೋದರರ ಸವಾಲಿಗೆ ಪ್ರತಿಯಾಗಿ ಅವ್ರನ್ನ ಹೊಡಿಬೇಕು ರಾಜಕೀಯವಾಗಿ ಹೊಡಿಬೇಕು ಅನ್ನೋದು ಕುಮಾರಸ್ವಾಮಿಯ ಹಠ ಆದರೆ ನಿಮಗೆ ಏಳು ಲೋಕಸಭೆಗಳು ಬರ್ತವಲ್ಲ ಏಳು ಲೋಕಸಭೆಗಳು ಸುಮಾರು ಐವತ್ತೆರಡರಿಂದ ಅರವತ್ತು ಸೀಟ್ಗಳು ಬರ್ತವೆ ಅಲ್ಲಿ ವ ಏನೇ ಇದ್ದರೂ ಕೂಡ ಒಕ್ಕಲಿಗರ ಒಂದಷ್ಟು ಮತಗಳು ಗ್ರಾಬ್ ಆದರೆ ಕನ್ಸಲ್ಟೇಟ್ ಆದರೆ ಅಲ್ಲಿ ಹೆಚ್ಚು ಸ್ಥಾನ ಗೆಲ್ಬೋದು ಅನ್ನೋದು ಲೆಕ್ಕಾಚಾರ ಆದರೆ ನಿಮಗೆ ಒಕ್ಕಲಿಗರ ಕೋಟೆ ವಿಚಾರದಲ್ಲಿ ಯಾರು ಕೋಟೆಯನ್ನು ಭೇದಿಸ್ತಾರೆ ಅನ್ನೋದು ಲೆಕ್ಕಾಚಾರದಲ್ಲಿ ಈಗ ಎಲ್ಲೊಂದು ಕಡೆ ದೇವೇಗೌಡರ ಇನ್ನಿಂಗ್ಸ್ ಮುಗಿತ ಮುಗಿದೋಯಿತು ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಆದರೆ ಡಿ ಕೆ ಶಿವಕುಮಾರ್ ಇತ್ತೀಚಿನ ಅವರ ವರ್ಚಸ್ಸು ಇರುವಂಥದ್ದು ಮತ್ತು ಅವರ ಅಗ್ರೆಸಿವ್ನೆಸ್ಸು ಮತ್ತು ಅವರ ಭಾವಗಳು ಮತ್ತು ಜನರ ನಡುವೆ ಬೆರೆಯುವಂಥದ್ದು ಇಲ್ಲೊಂದು ಕಡೆ ಒಕ್ಕಲಿಗರ ನಾಯಕತ್ವ ಪಾರಪತ್ಯ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ನಡುವೆ ಇದು ಶೀತಲ ಸಮರ ಆಗಿದೆ ಅವರಿಗೆ ಒನ್ಸ್ ಅಗೇನ್ ಇಲ್ಲಿ ಡಿ ಕೆ ಶಿವಕುಮಾರ್ ಮಣಿಸಿದ್ರು ಮಾತ್ರ ಎಚ್ ಡಿ ಕುಮಾರಸ್ವಾಮಿ ಸರ್ವೇ ಆಗ್ಬೋದು ಏಳು ಲೋಕಸಭೆ ಐವತ್ತೆರಡಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಅವರು ಸರ್ವೆ ಆಗಿ ಸಾಧ್ಯ ಯಾಕಂತೇಳಿದ್ರೆ ಅವ್ರು ಸರ್ವೇ ಆಗಲಿ ಅಂದರೆ ಎನ್ ಡಿ ಎ ಜೊತೆಗಿನ ಮೈತ್ರಿ ಅನ್ನೋದೇ ಅವರಿಗೆ ಎಲ್ಲ ಒಂದು ಕಡೆ ಅದು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಹಾಗಾಗಿ ತಮ್ಮ ಮೊದಲ ಎದುರಾಳಿ ತಮ್ಮ ಮಗನ ಸೋಲಿದೆಯಲ್ಲ ಆ ಸೋಲಿನ ನೋವನ್ನು ಈ ರೀತಿ ಹೊರಹಾಕ್ತಿದ್ದಾರೆ ಆ ಮುಖಾಂತರ ಒಕ್ಕಲಿಗರಿಗೆ ನಾನೇ ನಾಯಕ ಡಿ ಕೆ ಶಿವಕುಮಾರ್ ಅಲ್ಲ ಅನ್ನೋದನ್ನ ಪದೇ ಪದೇ ಅವರು ಮೆಸೇಜ್ ಮಾಡೋ ಮುಖಾಂತರ ಆ ಒಕ್ಕಲಿಗ ಮತ್ತೆ ಜೆಡಿ ಎಸ್ ಲೋಕಸಭೆ ಲಾರ್ದ ಹಿಡಿದಿಟ್ಟುಕೊಳ್ಳುವ ಮುಖಾಂತರ ಹೆಚ್ಚು ಸ್ಥಾನಗಳನ್ನ ಲೋಕಸಭೆಯಲ್ಲಿ ಗೆಲ್ಲುವ ಮುಖಾಂತರ ಕೇಂದ್ರದಲ್ಲಿ ಮಂತ್ರಿ ಆಗೋ ಅಧಿಕಾರ ಅಥವಾ ಬೇರೆ ಬೇರೆ ಆಸೆ ಕುಮಾರಸ್ವಾಮಿ ತಮ್ಮ ಬೈಗುಳ ಮತ್ತು ವಾಗ್ದಾಳಿಯ ವರಸೆಯನ್ನ ಸಿದ್ದರಾಮಯ್ಯ ಮನೆಯಿಂದ ಈಗ ಡಿ ಕೆ ಶಿಕೋರ್ ಮನೆಗೆ ಶಿಫ್ಟ್ ಮಾಡಿದ್ದಾರೆ ಈ ಶಿಫ್ಟ್ ಅಥವಾ ಈ ರೀತಿಯಂತಹ ಸ್ಟೇಟ್ಮೆಂಟ್ ಯಾವ ರೀತಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ಮತದ ಮತವಾಗಿ ಪರಿವರ್ತನೆ ಆಗುತ್ತೆ ಅನ್ನೋದನ್ನು ಮುಂದಿನಗಳಲ್ಲಿ ನಾವು ಕಾದು ನೋಡೋಣ ಈಗ ಒಂದು ಚಿಕ್ಕ ಬ್ರೇಕ್ ಬ್ರೇಕ್ ಆದ್ಮೇಲೆ ಇವತ್ತು ಕುರುಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಕ್ಷೇತ್ರ ಇದೆ ಅದು ಸಕ್ಕರೆ ನಾಡು ಮಂಡ್ಯ ಮಂಡ್ಯದ ಸಂಪೂರ್ಣವಾದ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತೀವಿ ಬ್ರೇಕ್ ಆದ್ಮೇಲೆ